ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬೆಂಗಳೂರಿಗರೆ ಎಚ್ಚರ ಎಚ್ಚರ ಗಲ್ಲಿ ಗಲ್ಲಿಗಳು ಕೂಡ ಕಂಟೈನ್ಮೆಂಟ್ ಝೋನ್ ಗಳಾಗಬಹುದು ಎಚ್ಚರ ವಹಿಸದೇ ಇದ್ದರೆ ಮತ್ತೆ ಆ ಒಂದು ಕೂಪಕ್ಕೆ ಸಿಗಾಕೊಳ್ಳಬೇಕಾಗುತ್ತೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಪಾಸಿಟಿವ್ ಕೊರೋನಾದ ಸಂಖ್ಯೆ ಸೋ ಹಾಗಾಗಿ ಜನ ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದ್ರೆ ಅರೆ ಪಕ್ಕದ ಏರಿಯಾದಲ್ಲಿ ಇದೆ ಬಿಡು ಇಲ್ಲಿ ಹೆಂಗ್ ಬರುತ್ತೆ ಅಂತ ಅಂದುಕೊಂಡ್ರೆ ಈಗಾಗ್ಲೇ ಅಪ್ಪ ಯಾವುದೋ ಬೇರೆ ದೇಶದಲ್ಲಿ ಇದ್ದಿದ್ದು ಈ ದೇಶಕ್ಕೆ ಬರಲಿಲ್ವಾ ಹಾಗೇನೆ ಪಕ್ಕದ ಏರಿಯಾದಲ್ಲಿ ಇರೋದು ಮುಂದೆ ನಮ್ಮ ಏರಿಯಾಗೆ ಬರಬಹುದು ನಿಮ್ಮ ಏರಿಯಾಗೆ ಬರಬಹುದು ಹಾಗಾಗಿ ಕಂಟೈನ್ಮೆಂಟ್ ಝೋನ್ ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ 495 ಕ್ಕೆ ಆಕ್ಟಿವ್ ಕಂಟೈನ್ಮೆಂಟ್ ಝೋನ್ ಗಳ ಸಂಖ್ಯೆ ಇದೆ ಸದ್ಯಕ್ಕೆ ಈಗ ಅಷ್ಟಕ್ಕೆ ಏರಿಕೆ ಆಗಿದೆ 15 16 ಇತ್ತು ಕೆಲವೇ ದಿನಗಳ ಹಿಂದೆ 495 ಅಂದ್ರೆ ಹತ್ತತ್ರ 500 ಕ್ಕೆ ಏರಿಕೆ ಆಗ್ತಾ ಇದೆ ಆಕ್ಟಿವ್ ಅಲ್ಲಿ ಇರೋದು ಸೋ ಇನ್ನು ಒಟ್ಟು ಬೆಂಗಳೂರಿನಲ್ಲಿ 550 ಕಂಟೈನ್ಮೆಂಟ್ ಝೋನ್ ಗಳಿದ್ದಾವೆ ಸೋ ಈ ನಿಟ್ಟಿನಲ್ಲಿ ಸದ್ಯ 5 ವಾರ್ಡ್ ಗಳನ್ನು ಬೆಂಗಳೂರಿನ 5 ವಾರ್ಡ್ ಗಳು ಕಂಪ್ಲೀಟ್ ಸೀಲ್ ಡೌನ್ ಮಾಡಿದ್ದಾರೆ ಆದರೂ ಜನ ಎಚ್ಚೆತ್ತುಕೊಂಡಿಲ್ಲ ಓಡಾಡ್ತಾ ಇದ್ದಾರೆ ಎಸ್ಪಿ ರೋಡ್ ಅಂತೂ ಪ್ರತಿದಿನ ಮಾರ್ಕೆಟ್ ಆಗಿ ಹೋಗ್ಬಿಟ್ಟಿದೆ ಎಸ್ಪಿ ರಸ್ತೆ ಅಷ್ಟು ಸೀಲ್ ಡೌನ್ ಮಾಡಿದ್ರು ಕೂಡ ಬ್ಯಾರಿಕೇಡ್ ಅನ್ನು ಜರುಗಿಸಿ ಓಡಾಡ್ತಾರೆ ಜನ ಬೆಂಗಳೂರು ನಗರದ 15 ಮುಖ್ಯ ರಸ್ತೆಗಳು ಬಂದಾಗಿದ್ದಾವೆ ಸೋಂಕಿತರು ಕಂಡುಬರ್ತಾ ಇರುವಂತ ಮನೆಗಳನ್ನು ಕೂಡ ಸೀಲ್ ಡೌನ್ ಮಾಡಲಾಗ್ತಾ ಇದೆ ನಿಮಗೆ ಈಗಾಗಲೇ ಗೊತ್ತಿದೆ ಶಾಲೆಗಳು ಪುನರಾರಂಭ ಆಗೋದಕ್ಕೆ ಸಾಕಷ್ಟು ದಿನಗಳು ಬೇಕಾಗುತ್ತೆ ಅನ್ನುವಂತ ಆತಂಕ ಇದೆ ಮನೆಯಲ್ಲಿ ಒಂದು ಕಡೆ ಯಾವುದೇ ರೀತಿಯಾದಂತ ನೆಮ್ಮದಿ ಇಲ್ಲ ಕೆಲಸ ಇಲ್ಲ ದುಡ್ಡಿಲ್ಲ ಇಷ್ಟೆಲ್ಲಕ್ಕೆ ಕಾರಣ ಆಗಿರೋದು ಕ್ರೂರಿ ಕೊರೋನಾ ಇದನ್ನ ತಡೆಗಟ್ಟತೆ ಇದ್ರೆ ಇದನ್ನ ಸಹಿಸಿಕೊಂಡು ಎಷ್ಟು ದಿನ ಬದುಕೋದಕ್ಕೆ ಸಾಧ್ಯ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಬೇಕು ಬೆಂಗಳೂರಿಗರು ಅದರಲ್ಲೂ ಕೂಡ ಪ್ರತಿದಿನ ಒಂದೊಂದು ಏರಿಯಾಗಳು ಸೀಲ್ ಡೌನ್ ಆಗ್ತಾ ಇದೆ 550 ಕಂಟೈನ್ಮೆಂಟ್ ಝೋನ್ ಗಳಿದ್ದಾವೆ ಬೆಂಗಳೂರಿನಲ್ಲಿ 15 ಪ್ರಮುಖ ರಸ್ತೆಗಳು ಯಾವ ಗಲ್ಲಿಗಳಲ್ಲ 15 ಪ್ರಮುಖ ರಸ್ತೆಗಳು ಸೀಲ್ ಡೌನ್ ಆಗೋಗಿದೆ ಚಿಕ್ಕಪೇಟೆ ಏರಿಯಾದ ಸುತ್ತಮುತ್ತ ಇರುವಂತ ಏರಿಯಾಗಳೆಲ್ಲ ಸೀಲ್ ಡೌನ್ ಆಗಿದೆ 495 ಕ್ಕೆ ಆಕ್ಟಿವ್ ಕಂಟೈನ್ಮೆಂಟ್ ಝೋನ್ ಗಳ ಸಂಖ್ಯೆ ಇದೆ ಸೋ ಇಷ್ಟೆಲ್ಲ ಇದ್ದರೂ ಕೂಡ ಹೊರಗಡೆ ಬರೋದು ಮಾಸ್ಕ್ ಇಲ್ಲದೆ ಓಡಾಡೋದು ಮಾರಿಯನ್ನ ಊರಲ್ಲಿ ಬೀದಿಲಿರೋ ಮಾರಿನ ಮನೆಗೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಾಗಬಾರದು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೀಣಾ ದೂರವಾಣಿ ಸಂಪರ್ಕದಲ್ಲಿದ್ದರೆ ವೀಣಾ ಆಕ್ಟಿವ್ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ನೋಡ್ತಾ ಇದ್ರೇ ಭಯ ಅಂತ ಅನ್ನಿಸ್ತಾ ಇದೆ 495 ಸೊ ಅಲ್ಲಿಗೆ ಬೆಂಗಳೂರು ಈಗಾಗಲೇ ಒಂದು ಸರ್ವೆ ರಿಪೋರ್ಟ್ ಹೇಳಿರೋ ಹಾಗೆ 7.5 ಲಕ್ಷ ಕುಟುಂಬಗಳಿಗೆ ಮಹಾಮಾರಿ ಒಕ್ಕರಿಸುವಂಥ ಸಾಧ್ಯತೆ ಇದೆ ಅಂತ ಇಷ್ಟೆಲ್ಲ ಗಮನಿಸ್ತಾ ಇದ್ರೆ ಎಷ್ಟು ಎಚ್ಚರಿಕೆ ಇದ್ರೂ ಕೂಡ ಸಾಲದು ಸೊ ಹೆಚ್ಚಿನ ಮಾಹಿತಿ ಏನಿದೆ ವೀಣಾ ಇದೆಲ್ಲದರ ಬಗ್ಗೆ ಗುರುಪ್ರಸಾದ್ ಇದಕ್ಕೆಲ್ಲ ಸರ್ಕಾರ ಮತ್ತೆ ಬಿಬಿಎಂಪಿಯ ನೇರ ಹೊಣೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆಯೇ ತಜ್ಞರು ಸರ್ಕಾರವನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಸರ್ಕಾರ ಅದ್ಯಾವುದನ್ನು ಕಿವಿಗೆ ಹಾಕೊಂಡಿರಲಿಲ್ಲ ಜೊತೆಗೆ ನಿನ್ನೆಯೇನು 596 ಕೇಸ್ಗಳು ಪತ್ತೆಯಾಗಿದೆ ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಇದು ತಜ್ಞರು ಹೇಳ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ನಾವು ಗಮನಿಸ್ಬೋದು ಲಾಸ್ಟ್ ತಿಂಗಳು ಕೇವಲ 21 ಕಂಟೈನ್ಮೆಂಟ್ ಝೋನ್ಗಳು ಮಾತ್ರ ಇತ್ತು ಆದ್ರೆ ಈಗ 500 ಮೇಲೆ ಏರಿಕೆಯಾಗಿದೆ 550 ಕಂಟೈನ್ಮೆಂಟ್ ಝೋನ್ಗಳಿದೆ ಅದರಲ್ಲಿ ಆಕ್ಟಿವ್ ಇರುವಂತದ್ದು ಬರೋಬ್ಬರಿ 495 ಕಂಟೈನ್ಮೆಂಟ್ ಝೋನ್ಗಳು ಸೊ ಇದೇ ರೀತಿಯಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾದಂದ್ರೆ ಗಲ್ಲಿ ಗಲ್ಲಿಗಳು ಕೂಡ ಕಂಟೈನ್ಮೆಂಟ್ ಝೋನ್ಗಳಾಗ್ಬೋದು ಜೊತೆಗೆ ಈಗಾಗಲೇ ನಗರದ 5 ಪ್ರಮುಖ ವಾರ್ಡ್ಗಳು ಅಂದ್ರೆ ಸೋಂಕಿತರು ಅತಿ ಹೆಚ್ಚು ಕಂಡು ಬಂದಿರುವಂತಹ ವಾರ್ಡ್ಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ ಸೀಲ್ ಡೌನ್ ಮಾಡಿದ್ರು ಕೂಡ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ವಿವಿಪುರಂನಲ್ಲಿ ಏನು ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಿದ್ದಾರೆ ಈಗಾಗಲೇ ಮಹಾಮಾರಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ವಕ್ರಿಸ್ಕೊಳ್ತಿದೆ ಹಾಗಿದ್ರು ಕೂಡ ಜನ ಯಾಕೆ ಎಚ್ಚೆತ್ತುಕೊಳ್ತಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಜೊತೆಗೆ ಏನು 15 ಪ್ರಮುಖ ರಸ್ತೆಗಳನ್ನ ಕೂಡ ಬಂದ್ ಮಾಡಲಾಗಿದೆ ಅಂದ್ರೆ ಚಿಕ್ಕಪೇಟೆ ಸುತ್ತಮುತ್ತ ಮತ್ತೆ ಆನಂದ್ಪುರ ಹಾಗೆ ಆನಂದ್ಪುರ ಸ್ಲಮ್ ಸುತ್ತಮುತ್ತ ಭಾಗದಲ್ಲಿ ಅತಿ ಹೆಚ್ಚು ಸೋಂಕಿತರು ಕಂಡು ಬಂದಿದ್ದಾರೆ ಹಾಗಾಗಿ ಅಲ್ಲಿನ 15 ಪ್ರಮುಖ ರಸ್ತೆಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ ಜೊತೆಗೆ ಈಗ ಏನು ಸೋಂಕಿತರು ಕಂಡು ಬರ್ತಾ ಇದ್ದಾರೆ ಅವರ ಮನೆಯನ್ನ ಕೂಡ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡುವಂತಹ ಪ್ರಕ್ರಿಯೆಯನ್ನ ಬಿಬಿಎಂಪಿ ಮಾಡ್ತಾ ಇದೆ ಆದ್ರೆ ಇದೆಲ್ಲರ ಮಧ್ಯವೂ ಕೂಡ ಜನರು ಹೊರಗಡೆ ಬರ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಬಿಡಾ ಮಾಹಿತಿಗೆ